ಹಾಯ್ ಎವ್ರಿವನ್, ಎಲ್ಲ ಸಿ ಇ ಟಿ ವಿದ್ಯಾರ್ಥಿಗಳಿಗೆ ನಮ್ಮ ಚಾನಲ್ಗೆ ಸ್ವಾಗತ. ಸಿ ಇ ಟಿ ರ್ಯಾಂಕ್ ವರ್ಸಸ್ ಮಾರ್ಕ್ಸ್ ಅದ್ರ ಬಗ್ಗೆ ನಿಮಗೆ ಮಾಹಿತಿಯನ್ನು ಕೊಡ್ತೀವಿ. ಚಾನಲ್ಗೆ ಸಬ್ಸ್ಕ್ರೈಬ್ ಇಲ್ಲ ಸಬ್ಸ್ಕ್ರೈಬ್ ಆಗಿ ವಿಡಿಯೋ ಇಷ್ಟ ಆದರೆ ಲೈಕ್ನ ಮಾಡಿ. ಇಲ್ಲಿ ಸಿ ಇ ಟಿ ರ್ಯಾಂಕ್ ವರ್ಸಸ್ ಮಾರ್ಕ್ಸ್ ಅಂದರೆ ಏನು ಅಂತ ಸಾಕಷ್ಟು ವಿದ್ಯಾರ್ಥಿಗಳಿಗೆ ಗೊತ್ತಿರೋದಿಲ್ಲ. ಸಿಂಪಲ್, ನಿಮ್ಮ ಮಾರ್ಕ್ಸ್ಗೆ ಎಷ್ಟು ರ್ಯಾಂಕ್ ಬರುತ್ತೆ ಅಂತ. ಫಾರ್ ಎಕ್ಸಾಂಪಲ್, ನೀವು 180 ಅಂಕಗಳಿಗೆ ಸಿ ಇ ಟಿ ಬರೆದಿದ್ದೀರ, ನಿಮ್ಮ ಸಿ ಇ ಟಿ ಅಂಕಗಳಿಗೆ ನಿಮಗೆ 180ಕ್ಕೆ ಎಷ್ಟು ಅಂಕ ಬಂದಿರುತ್ತೆ, ಆ ಅಂಕದ ಅನುಗುಣವಾಗಿ ನಿಮಗೆ ಎಷ್ಟು ರ್ಯಾಂಕ್ ಬರುತ್ತೆ ಅಂತ. ಸಿಂಪಲ್, ಇದು ರ್ಯಾಂಕ್ ವರ್ಸಸ್ ಮಾರ್ಕ್ಸ್ ಅಂತ. ಇದು ಭಾರಿ ಟ್ರೆಂಡಿಂಗ್ ಇದೆ ಸದ್ಯಕ್ಕೆ, ಯಾಕಂದರೆ ಇದು ವರ್ಷ ವರ್ಷ ಟ್ರೆಂಡಿಂಗ್ ಆಗುತ್ತೆ. ಸಾಕಷ್ಟು ವಿದ್ಯಾರ್ಥಿಗಳಿಗೆ ತಮ್ಮ ರ್ಯಾಂಕನ್ನು ಕೂಡ ಪ್ರೆಡಿಕ್ಟ್ ಕೂಡ ಮಾಡಬಹುದು. ಇಲ್ಲಿ ನಿಮಗೆ ಪಿ ಯು ಬೋರ್ಡ್ನ ಅಂಕ ಕನ್ಸಿಡರ್ ಮಾಡೋ ಕಾರಣ ನಿಮಗೆ ಸ್ವಲ್ಪ ಇಲ್ಲಿ ವೇರಿ ಆಗುತ್ತೆ. ಬಟ್ ಇದು ಬಂದುಬಿಟ್ಟು ಜಸ್ಟ್ ಪ್ರೊಡಕ್ಷನ್ ಆಗಿರುತ್ತೆ, ಇದನ್ನು 100% ಟ್ರೂ ಆಗಿರೋದಿಲ್ಲ, ಮೇ ಬಿ ಚಾನ್ಸಸ್ ಕೂಡ ಇರುತ್ತೆ. ಈಗ 180ಕ್ಕೆ 175 ತೆಗೆದ್ರೆ ಭಾಷಾ ರ್ಯಾಂಕ್ ಆಗಿರುತ್ತೆ. 174 ಸೆಕೆಂಡ್, 173 ಫೋರ್ತ್, 171 ಫಿಫ್ತು, 176, 168, 679, 166, 168 ತೆಗೆದ್ರೆ 10-20 ಆಗುತ್ತೆ. ನಂತರ ಅರೌಂಡ್ 154-156 ತೆಗೆದ್ರೆ 61-70, 152-152 ತೆಗೆದ್ರೆ ನಿಮಗೆ ಒಟ್ಟಿಗೆ ನೀವು 150 ಒಳಗೆ ಬಂದರೆ ನಿಮಗೆ 100 ರ್ಯಾಂಕ್ ಒಳಗೆ ಬರುತ್ತೆ. 180ಕ್ಕೆ 150 ಅಂಕ ಒಳಗೆ ಬಂದರೆ ನಿಮಗೆ ಆರಾಮಾಗಿ 100 ರ್ಯಾಂಕ್ ಒಳಗೆ ಬರುತ್ತದೆ. ಇದು ಕೂಡ ನಿಮ್ಮ ಪಿ ಯು ಬೋರ್ಡ್ನ ಅಂಕ ಕೂಡ ಕನ್ಸಿಡರ್ ಮಾಡ್ತಾರೆ. ನಂತರ ನಿಮ್ಮದು 200 ರ್ಯಾಂಕ್ ಒಳಗೆ ಬರಬೇಕಂದ್ರೆ ನೀವು ಎಷ್ಟು ತೆಗಿಬೇಕಂದ್ರೆ 136 ಅಂಕಗಳನ್ನ, 180ಕ್ಕೆ 136 ಅಂಕ ತಂದರೆ ನೀವು 200 ಅಂಕಗಳಿಗೆ ಒಳಗೆ ಬರ್ತೀರ. ನಂತರ ನೀವು 500 ರ್ಯಾಂಕ್ ಒಳಗೆ ಬರಬೇಕಾದ್ರೆ ನೀವು ಇಲ್ಲಿ ನೋಡಿರೋ ಹಾಗೆ 129 ಮಾರ್ಕ್ಸ್ ತೆಗಿಬೇಕಾಗುತ್ತೆ. 100ರಿಂದ 130 ತೆಗೆದ್ರೆ ನೀವು 1000 ಒಳಗೆ ಬರ್ತೀನಿ. ನಂತರ 1.5 ರ್ಯಾಂಕಿಂಗ್ ಒಳಗೆ ಬರಬೇಕಂದ್ರೆ 100ರಿಂದ 120 ಅಂಕ ಬರಬೇಕಾಗುತ್ತೆ 180ಕ್ಕೆ. 2000 ಒಳಗೆ ಬರಬೇಕಾದ್ರೆ 100ರಿಂದ 110, ಇದು ವೇರಿ ಆಗುತ್ತೆ. 3000ರಿಂದ 3500 ಕೂಡ 95ರಿಂದ 100 ಕೊಟ್ಟಿದ್ದಾರೆ. 4000ರಿಂದ 4500, 85ರಿಂದ 90, 4500, 80ರಿಂದ 85, 5000ರಿಂದ 5500, 75ರಿಂದ 80, 5ರಿಂದ 6, 60ರಿಂದ 70ರಿಂದ 75, 6ರಿಂದ 10000, 65ರಿಂದ 70 ಮ್ಯಾಕ್ಸು. 60ರಿಂದ 65 ಅಂಕ ಬಂದರೆ ನಿಮಗೆ 10,000ರಿಂದ 20,000 ಅಂತ ಕೊಟ್ಟಿದ್ದಾರೆ. ಇದು ಎಷ್ಟು ರೂ ಅಂತ ಗೊತ್ತಿರ. ಬಟ್ 55ರಿಂದ 60 ಅಂಕ ಬಂದರೆ 20,000ರಿಂದ 40,000 ಬರ್ಬೋದು. 50-55 ಅಂಕ ಬಂದರೆ 40,000ರಿಂದ 50,000 ಬರ್ಬೋದು. 45ರಿಂದ 50 ಅಂಕ ಬಂದರೆ ನಿಮಗೆ 50,000ರಿಂದ 60,000 ಬರ್ಬೋದು. ಇದು ಕಂಪ್ಲೀಟ್ಲಿ ಡಿಪೆಂಡ್ ಆಗುತ್ತೆ, ನಿಮ್ಮ ವೇರಿ ಆಗುತ್ತೆ, ನಿಮ್ಮ ಮಾರ್ಕ್ಸ್ ಕೂಡ ಕನ್ಸಿಡರ್ ಮಾಡೋ ಕಾರಣ ಇದು ವೇರಿ ಆಗುತ್ತೆ. ಅರೌಂಡ್ ನೀವು 130 ಒಳಗೆ ಬಂದರೆ ನೀವು ಆರಾಮಾಗಿ ನಿಮಗೆ 1000 ರ್ಯಾಂಕ್ ಒಳಗೆ ಎಕ್ಸ್ಪೆಕ್ಟ್ ಮಾಡ್ಬೋದು 180ಕ್ಕೆ. ಅದರದೇ 100 ಬಂದರೆ ನೀವು ಆ 100 ಮೇಲೆ ಬಂದರೆ ಅರೌಂಡ್ ನಿಮಗೆ 30-35,000 ಒಳಗೆ ನೀವು ಎಕ್ಸ್ಪೆಕ್ಟ್ ಮಾಡ್ಬೋದು. ಅದರದೇ ನಿಮಗೆ 100 ಒಳಗೆ ಬಂದರೆ ನೀವು ಅರೌಂಡ್ 30-40 ರೇಂಜಿಗೆ ಬರ್ಬೋದು. 50 ಅಂದರೆ ನಿಮ್ಮ 180-50-60 ಆ ರೀತಿ ಬಂದರೆ ನಿಮ್ಮದು ಅಬೌವ್ 50,000 ನಿಮ್ಮ ರ್ಯಾಂಕ್ ಕೂಡ ಎಕ್ಸ್ಪೆಕ್ಟ್ ಮಾಡ್ಬೋದು. ಇದು ಜಸ್ಟ್ ಎಕ್ಸ್ಪೆಕ್ಟೆಡ್ ರ್ಯಾಂಕ್ ಆಗಿರುತ್ತೆ. ಫಾರ್ ಮೋರ್ ವೀಡಿಯೋಸ್ ಸಬ್ಸ್ಕ್ರೈಬ್ ಮೈ ಚಾನಲ್. ಥ್ಯಾಂಕ್ ಯು ಫಾರ್ ವಾಚಿಂಗ್ ಟಿಲ್ ಎಂಡ್.